ಈಗಿನ ಲಕ್ಷ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮೋದಿಯವರು. 50,000 ಶೀಟ್ನಲ್ಲಿ ಏನಪ್ಪ ಅಂತಂದರೆ ಅದೆಲ್ಲ ಜನರಲ್ ಮಿನಿಟ್ ಇದ್ದವ್ರಿಗೆ ಅಲ್ಲಿಯೂ ಸಹಿತ ಕಾಫಿ ಮಾಡಿಸಿ ಮಾರ್ಕ್ಸ್ ಮಾಡಿಸಿ ಗಂಧ ಇಡಿಸ್ಕೊಂಡು ಪಾಪ ಬಡವರ ಹೋಗುವಂಥದ್ದು ಅದನ್ನು ತಪ್ಪಿಸ್ತಾ ಇದ್ದಾರೆ. ನೀವು 1 ಲಕ್ಷ ಶೀಟ್ ಕೊಡ್ಬೋದ್ರಿ, ಆದರೆ ಪ್ರೈವೇಟ್ದಲ್ಲಿ ಒಬ್ಬ MBBS ಆಗಿಬಿಡ್ಬೇಕಾದ್ರೆ 1 ಕೋಟಿ ಖರ್ಚು ಮಾಡಬೇಕಾಗ್ತದೆ. 1 ಕೋಟಿ ಎಲ್ಲಿ ತೊಗೊಂಬರು? ದುಡ್ಡು ಇಲ್ಲದ ಬಡವ್ರ ಮಗ, ಒಬ್ಬ ಕೂಲಿಕಾರನ ಮಗ, ಒಬ್ಬ ಬಜ್ಜಿ ಮಾಡೋ ಮಗ ಪೊಕ್ಕಾಡ ಮಾಡೋ ಮಗ ಎಂದಾದರೂ MBBS ಮಾಡೋಕೆ ಸಾಧ್ಯ ಇದೆ ಈ ದೇಶದಲ್ಲೇ? ಏ ಪಕೋಡ ಮಾರಲಿ ಅದು ಮಾರಲಿ ಎಲ್ಲ ಹೇಳ್ತಾ ಇತ್ತು, ಹೇಳೋದು ಭಾಳ ಸುಂದರ ಅದು ಮಾತ್ರ, ಅದರ ವಾಸ್ತವ ಹಂಗಿಲ್ಲ. ಅದಕ್ಕಾಗಿ ಈ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ನಮಗೆ ಎಚ್ಚರಿಕೆ ಕೊಟ್ಟದ IMF ನಮ್ಮ ಗೀತಾ ಗೋಪಿನಾಥರ ಮೂಲಕ. ಇದನ್ನು ನಾವು ಒಂದು ಸೀರಿಯಸ್ ಆಗಿ ಹೌದಪ್ಪ ಇದು ಚಾಲೆಂಜಿಂಗ್ ಅದ, ಇದಕ್ಕೆ ನಾವು ಉತ್ತರ ಕೊಡಬೇಕು, ನಾವು ತಯಾರಿ ಆಗಬೇಕು ಅನ್ನೋಂಥ ಮನಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕಾಗಿದೆ. ಅದು ನಮ್ಮ ಗೌರ್ಮೆಂಟ್ ಮಾಡಬೇಕಾಗಿದೆ, ಮಾಡೋದು ಯಾವಾಗ? ಯಾಕಂದರೆ G20 ಕೆಳಗಿದ್ವಿ ನಾವು, ಇನ್ನು ವರ್ಲ್ಡ್ ಅಂತ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ಈವನ್ ಆಫ್ರಿಕಾ ಕಂಡಿದ್ದು ಕೆಳಗೆ ಹೋಗುವಂಥ ಪ್ರಸಂಗ ಬರ್ಬೋದು. ಅದಕ್ಕೆ ಇವತ್ತು ನಾವು ಎಚ್ಚರಿಕೊಳ್ಬೇಕಾಗ್ಯದ, ಉದ್ಯೋಗ ಸೃಷ್ಟಿ ಮಾಡಬೇಕಾಗ್ಯದ. ಈಗಿರೋ ನಮ್ಮ ಒಂದು ಕ್ಷೇತ್ರ ಉದ್ಯೋಗ ಸೃಷ್ಟಿ ಮಾಡೋದು ಸರಳ ಕ್ಷೇತ್ರ ಕೃಷಿ. ನೀವು ಇನ್ನುಳಿದ ಎಲ್ಲೋ ಕ್ಷೇತ್ರದಲ್ಲೆಲ್ಲ ಸಿಕ್ಕಂಗೆ ದುಡ್ಡು ಹಾಕಿ ಏನೇನೋ ಮಾಡಿ 1 ಲಕ್ಷ ಕೋಟಿ ಮಾಡಿ ಹೇಳಿದ್ದೆ, 50,000 ಕೋಟಿ ರೂಪಾಯಿ ಅದು ಮತ್ತೆ ಹಾಕಿ ಮಾಡಿದ್ರೆ ಇಡೀ ಶಿಕ್ಷಣಕ್ಕೆ ದೇಶಕ್ಕೆ ನೀವು 1 ಲಕ್ಷ ಕೋಟಿ ರೂಪಾಯಿ ತೆಗೆದಿರ್ತೀರಿ ಒಂದು ಬಜೆಟ್ದ 1 ವರ್ಷಕ್ಕೆ. ಆದರೆ ಅದೇ ಇನ್ನುಳಿದ ಮನ್ನೂರು ನಿಮ್ಗೆ ಹೇಳುವಂಥ ಮಾತು ನಿಮ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 16 ಲಕ್ಷ ಕೋಟಿ ರೂಪಾಯಿಗಳನ್ನು ನೀವು ರಿಟರ್ನ್ ಆಫ್ ಮಾಡಿಬಿಟ್ಟಿರಿವಲ್ಲ. ಈ ಯಾರು ಈ ಒಂದು ನಮ್ಮ ಕಾರ್ಪೊರೇಟ್ಗಳದ್ದು, ಬಂಡವಾಳಿಗಳದ್ದು, ವ್ಯಾಪಾರಸ್ಥರದ್ದು, ಅದರಲ್ಲೂ ಕಾರ್ಪೊರೇಟ್ಗಳದ್ದು 16 ಲಕ್ಷ ಕೋಟಿ, ಅದೇ ದುಡ್ಡಿನ ನೀವು ಶಿಕ್ಷಣಕ್ಕೆ, ಕೃಷಿಗೆ, ಮತ್ತೆ ಕ್ಷೇತ್ರಕ್ಕೆ ಹಾಕಿದ್ದೀರಪ್ಪ ಅಂತಂದ್ರೆ ಅಭಿವೃದ್ಧಿ ಹಾಕಿದ್ದು, ಉದ್ಯೋಗ ಸೃಷ್ಟಿ ಮಾಡ್ತಿದ್ದು. ನೀವು ಎಲ್ಲಿ ದುಡ್ಡನ್ನು ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಒಮ್ಮತ್ತಿಲ್ಲ. ಅದರಲ್ಲೂ ಮತ್ತೆ ಮೊದಲು ಹೇಳುವಂಥ ವಿಷಯ ಏನಪ್ಪ ಅಂದರೆ ನೀತಿ ಆಯೋಗ ಏನದಲ್ಲ ಅದರಲ್ಲಿ ಇದ್ದಂತಹ ಒಂದು ಏನಿವತ್ತು ರಾಜಕಾರಣಿಗಳಿದ್ದಾರೆ ಅವರು ಅರ್ಥತಜ್ಞರಲ್ಲ, ಮತ್ತು ಅವ್ರು ಏನಿದ್ರು ಹೋಟ್ ಹಾಕಿಸ್ಕೊಂಡು ಆರಿಸಿ ಹೆಂಗೆ ಬರೋದು, ಅದರಲ್ಲಿ ಬುದ್ಧಿವಂತರಿದ್ದಾರೆ ಅಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿ ಭಾಗವಹಿಸುವಂಥವ್ರು. ಆದರೆ ಈ ದೇಶಕ್ಕೆ ಏನು ಬೇಕು ಅವ್ರಿಗೆ ತಿಳ್ಕೆಲ್ಲ, ಇಲ್ಲಿವರೆಗೆ ಬಂದಿಲ್ಲ. ನಾವು ಬರೇ ಪ್ಯಾಕೇಜ್ ಮಾಡಿ ಬಿಡೋದಲ್ಲ, ಆ ಕ್ಷೇತ್ರನ ಬೆಳೆಸಬೇಕಾಗಿದೆ, ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ. ಕಾರಣ ಇಷ್ಟ, ಇವತ್ತಿನ ಕೃಷಿ ರಂಗದಲ್ಲಿ ಆ ದುಡ್ಡಿನ ಬಳಸೋ ಜೊತೆಗೆ ಪ್ರತಿ ಹಳ್ಳಿಗೆ, ಪ್ರತಿ ಕೆರೆ, ಅದ್ರ ಜೊತೆಗೆ ಗೋಡಾವಣ, ಅಲ್ಲಿಯ ಪಂಚಾಯತ್ಗಳಿದ್ದಾವೆ ಆ ಪಂಚಾಯತ್ಗಳೆಲ್ಲನ ಮಾರ್ಕೆಟನ್ನು ಹುಟ್ಟಾಕಿದ್ರೆ, ಮಾರ್ಕೆಟ್ಗೆ ಅನುಕೂಲ ಮಾಡಿಕೊಟ್ರೆ ಅಲ್ಲಿ ಹಳ್ಳಿಗಳ ಮಕ್ಕಳಿಗೆ ಉದ್ಯೋಗ ಸಿಗ್ತದೆ, ಜೊತೆಗೆ ದುಡ್ಡು ತಿನ್ನಲಿಕ್ಕೆ ಹತ್ತದ, ಮತ್ತು ವ್ಯಾಪಾರ ಮಾಡೋರು ಹಳ್ಳಿಗಳಿಗೆ ಬಂದು ತೊಗೊಂಡು ಹೋಗ್ತಾರೆ, ರೋಡ್ ಮಾಡಿ ಕೊಟ್ಟುಬಿಟ್ಟವ್ರಿಗೆ. ಈಗ ಒಂದು ಕಡೆ ಹೋಗೋದು, ಒಂದು ಕಡೆ ಬರುವಂಗೆ, ಆವಾಗ ಜವಾಕನ್ನು ಅಂತ ಹೇಳ್ತೀವಲ್ಲ ನಾವು, ಪ್ರತಿ ಹಳ್ಳಿಗೆ ಮುಟ್ಟುವಂಥದ್ದು ಅಲ್ಲಿ ಬಂದು ಹೋಗ್ತಾರೆ ಅವರು. ಅದರಿಂದ ಟ್ರಾನ್ಸ್ಪೋರ್ಟ್ ಖರ್ಚು ರೈತಗಳಿದ್ರಿಂದಾಗೆ ಸಹಜವಾಗಿ ರೈತದಿಂದ ಇನ್ನೊಂದು ಸ್ವಲ್ಪ ಹೆಚ್ಚು ತನ್ನ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಅನುಕೂಲ ಆಗ್ತದೆ, ಮತ್ತು ವ್ಯಾಪಾರಿಗಳು ಯಾವ್ದು ಬಗ್ಗೆ ಒಯ್ಯಲ್ರ ಇದು. ಇದನ್ನು ಈ ಹಿನ್ನೆಲೆಯಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರೆ ಆಗ್ಬೋದು, ಬಟ್ ಮಾಡೋರು ಯಾರು? ಬೆಕ್ಕಿನ ಕೊಡೆ ಗಂಟೆ ಕಟ್ಟುವವರು ಯಾರು? ಯಾಕಂದರೆ 10 ವರ್ಷ ಕೇವಲ 2 ರಷ್ಟು ನಮ್ಮ ಡೆವಲಪ್ಮೆಂಟ್, ಮುಂದಿದ್ದಕ್ಕೆ ಹೆಂಗೆ? ಅದು 6, 7, 8 ಯಾವಾಗಾಗ್ಬೋದು ನಮ್ದು? ಅದು ಆದಾಗ ಮಾತ್ರ ಈ ಒಂದು ನಾವು ಏನಪ್ಪ ಅಂತಂದ್ರೆ 15 ಕೋಟಿ ಜನಕ್ಕೆ ಮುಂದಿನ ದಿನಗಳಲ್ಲಿ, ಮುಂದಿನ 6 ವರ್ಷಗಳು ಕೊಡ್ಬೋದು. ಬಟ್ ಈಗಿನ ಪರಿಸ್ಥಿತಿ ನೋಡಿದ್ರೆ ವರ್ಷಕ್ಕೆ 2 ಕೋಟಿ ರೂಪಾಯಿ, 2 ಕೋಟಿ ಅಲ್ಲ, 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು ಶಕ್ತಿ ನಮ್ಮ ಸರ್ಕಾರಕ್ಕೆ ಇಲ್ಲ ಅನ್ನೋದನ್ನು ನಾವೇ 10 ವರ್ಷದ ಆಡಳಿತದಲ್ಲಿ ನೋಡಿದ್ದೀವಿ. ಇನ್ನು ಮುಂದೆ ಬರ್ತದೆ ಅಂತ ಭರವಸೆ ಉಳಿದಿಲ್ಲ. ಯಾಕಪ್ಪ ಅಂತಂದ್ರೆ ನಾವು ಬರೀ ಕೇವಲ ಮಾತಿನ ಮಾಡೋರು, ಮಾತಾಡೋರಷ್ಟೇ, ಕೆಲಸ ಮಾಡೋರಲ್ಲ ಅನ್ನೋದು ಪ್ರೂವ್ ಆಗಿದೆ. ಇನ್ನು ಜನ ಯಾವ ರೀತಿ ನಿರ್ಧಾರ ಮಾಡ್ತಾರೋ ಏನು ಗೊತ್ತಿಲ್ಲ. ಬಟ್ IMF ಮಾತ್ರ ನಮ್ಗೆ ಸಲಹೆ ಕೊಟ್ಟದ, ನೀವು ಜಲ್ದಿ ಇಂಪ್ರೂವ್ ಆಗಿರಪ್ಪ, G20 ಕೆಳಗದ್ರಿ, ಯಾರು ಯಾವಾಗ ಬರ್ತೀರಿ? ಬರೀ ನೀವು ದೊಡ್ಡ ಫಂಕ್ಷನ್ ನಡೆಸೋ ಯಶಸ್ವಿದಂಗೆ ಅಲ್ಲ, ನೀವು ಶ್ರೀಮಂತರಾಗಲಿ ಅನ್ನೋಂಥ ಸಲಹೆ ಕೊಟ್ಟದ್ದು ಮಾಡಲಿ, ಏನು ಮಾಡ್ತಾರೆ ಮಾಡಲಿ, ಉದ್ಯೋಗ ಸೃಷ್ಟಿ ಆಗಲಿ ಅನ್ನೋದು ನಮ್ಮೆಲ್ಲರ ಹಂಬಲ. ಆಗ್ಬೋದಾ? ಏನು ನೀವು ಹೇಳ್ರಿ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಮಾತಾಡ್ರಿ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ, ಜೊತೆಗೆ ನೀವು ಕಾಮೆಂಟು ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗೋದು ಬಿಡಬೇಡ್ರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.